ಕಾರ್ಯಕ್ರಮದ ಸಂಶೋಧನಾ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ರೇವಯ್ಯ ಒಡೆಯರ್ ಅವರೇ ಮತ್ತು ಪ್ರಾಧ್ಯಾಪಕರಾಗಿರುವಂತಹ ಆತ್ಮೀಯ ಡಾಕ್ಟರ್ ಚಂದ್ರಶೇಖರ್ ಅವರೇ ಮತ್ತು ಈರುಳ್ಳಿಯ ಶಿಕ್ಷಕ ವೃಂದದವರೇ ಮಾತೃ ವೃಂದವರೇ ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈಗಾಗಲೇ ಬಹಳ ಎಂಥೂಸಿಯಾಸ್ಟಿಕ್ ಆಗಿ ಈ ಒಂದು ದಿನದ ವಿಚಾರ ಸಂಕೀರ್ಣವನ್ನ ಉದ್ಘಾಟನೆ ಮಾಡಿದ್ದೀವಿ ಮತ್ತು ಅದಕ್ಕೆ ಪೂರಕವಾಗಿ ಒಂದು ದಿನದ ವಿಚಾರ ಸಂಕೀರ್ಣದ ಶೀರ್ಷಿಕೆನೇ ಇದೆ, ಮಾನವ ಹಕ್ಕುಗಳು ಮತ್ತು ಮಾನವೀಯ ಮೌಲ್ಯಗಳು ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿರುವಂತಹ ಒಂದು ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಒಂದಿಷ್ಟು ಮಾಹಿತಿಯನ್ನ ವಿಷಯವನ್ನ ಹಂಚ್ಕೊಳ್ಳೋದಕ್ಕೆ ಮತ್ತು ಮನವರಿಕೆ ಮಾಡಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಇದ್ದೀನಿ. ಅದರ ಶೀರ್ಷಿಕೆ ಶೋಷಿತ ವರ್ಗದವರ ಹಕ್ಕುಗಳು ಮತ್ತು ಮಾನವೀಯ ಮೌಲ್ಯಗಳು. ತಾವೆಲ್ಲರೂ ಮಾತನಾಡೋದು ನಿಲ್ಲಿಸಿದ್ರೆ ನಾನು ಮಾತನ್ನ ಕಂಟಿನ್ಯೂ ಮಾಡ್ಬೋದು. ನಾನು ಶುರು ಮಾಡ್ಬೋದಾ? ಈಗ ನೀವು ನೋಡ್ತಾ ಇದ್ದೀರಿ ಈಗಿನ ದಿನಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಯಾವ ಚಾನಲ್ ಆದರೂ ಓಪನ್ ಮಾಡಿ ಯಾವ ಪ್ರೋಗ್ರಾಮ್ಗಳಾದರೂ ನೋಡಿ ಯಾವ ದಿನಪತ್ರಿಕೆ ಆದರೂ ತೆಗೀರಿ, ಅದರಲ್ಲಿ ಮುಖ್ಯವಾಗಿ ಕಂಡು ಬರತಕ್ಕಿರ್ತಕ್ಕಂಥ ಅಂಶಗಳು ಏನು ಅಂದ್ರೆ ಶೋಷಣೆಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು, ಶೋಷಣೆಗೆ ಸಂಬಂಧಪಟ್ಟಿರುವಂತಹ ಘಟನೆಗಳು ದಿನನಿತ್ಯವೂ ಸಹ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಶೋಷಣೆಗಳು ಯಾಕಾಗ್ತಾ ಇವೆ? ತುಂಬಾ ಹೃದಯ ಉದ್ರಾವಕ ಘಟನೆಗಳನ್ನು ಸಹ ನೋಡ್ತಾ ಇದ್ದೇವೆ, ಬೇಜಾರು ಮಾಡಿಕೊಳ್ಳುವಂತ ಘಟನೆಗಳು ಸಾಕಷ್ಟು ಕಂಡು ಬರ್ತಾ ಇವೆ. ಅದು ಬೇರೆ ಬೇರೆ ಸ್ತರಗಳಲ್ಲಿ ಕಂಡು ಬರ್ತಾ ಇದೆ. ಯಾಕೆ ಈ ತರದ ಶೋಷಣೆಗಳು ನಮ್ಮನ್ನ ಕಾಡ್ತಾ ಇದೆ? ಈಗಿಲ್ಲ, ಭಾರತ ಸ್ವತಂತ್ರವಾಗಿ ಸುಮಾರು 68 ವರ್ಷಗಳು ಕಳೆದರೂ ಸಹ ಇವತ್ತೂ ಈ ಶೋಷಣೆ ಅನ್ನುವಂಥದ್ದು ಇನ್ನೂ ನಿಂತಿಲ್ಲ. ಸಮಸ್ಯೆಗಳು ಏನಾಗ್ತಾ ಇವೆ ಅನ್ನುವಂತಹ ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಭಾರತದ ಇತಿಹಾಸವನ್ನ ಒಂದಿಷ್ಟು ಮೆಲುಕು ಹಾಕ್ಬೇಕಾಗುತ್ತೆ. ನಾವು ಭಾರತದ ಇತಿಹಾಸ ಏನ್ ಹೇಳ್ತಾ ಇದೆ? ಭಾರತದ ಇತಿಹಾಸ ಅಂದ್ರೆ ಬೇರೆ ಯಾರದೋ ಇತಿಹಾಸ ಅಲ್ಲ, ಅದು ನಮ್ಮ ನಿಮ್ಮೆಲ್ಲರ ಇತಿಹಾಸ. ಸ್ನೇಹಿತರೆ, ನಾವು ನಿಮಗೋಸ್ಕರ ವಿಶ್ವವಿದ್ಯಾಲಯದಿಂದ ಇಲ್ಲಿ ಬಂದಿದ್ದೇವೆ ಮಾತನಾಡಿಸೋದಕ್ಕೆ, ವಿಷಯವನ್ನು ಹೇಳೋದಕ್ಕೆ. ಹಾಗಾಗಿ ನೀವೆಲ್ಲರೂ ಕೇಳ್ತೀರಾ ಅನ್ನುವಂತಹ ಮನೋಭಾವನೆಯೊಂದಿಗೆ ನಾನು ಕಂಟಿನ್ಯೂ ಮಾಡ್ತೇನೆ. ಭಾರತದ ಇತಿಹಾಸವನ್ನ ನೀವು ನಾವು ನೋಡಿದ್ರೆ ಬೇರೆ ದೇಶಗಳ ಇತಿಹಾಸಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದ ಇತಿಹಾಸ ಬಹಳ ವಿಚಿತ್ರವಾದಂತಹ ಇತಿಹಾಸ. ಯಾಕೆ ವಿಚಿತ್ರವಾಗಿದೆ, ಯಾಕೆ ವಿಭಿನ್ನ ಆಗಿದೆ ಅಂತ ನೋಡ್ತಾ ಹೋದ್ರೆ ನಾವು ತಲತಲಾಂತರಗಳಿಂದ ಶೋಷಣೆಗೆ ಒಳಗಾಗಿರುವಂತವರು ಭಾರತೀಯರು. ಇವತ್ತು ನಿನ್ನೆಯಿಂದ ಶೋಷಣೆಗೆ ಒಳಗಾಗಿಲ್ಲ, ನಾವು ತಲತಲಾಂತರಗಳಿಂದ ಶೋಷಣೆಗೆ ಒಳಗಾಗಿದ್ದೀವಿ. ಹೇಗೆ ಒಳಗಾಗಿದ್ದೀವಿ ಅಂತ ನೋಡ್ತಾ ಹೋದ್ರೆ ಭಾರತದಲ್ಲಿ ಮೂಲ ಭಾರತೀಯರು ಅನ್ನುವಂಥವ್ರು ಇದ್ರು. ಅದಕ್ಕೆ ಮೂಲ ಭಾರತೀಯರು ಇರೋದ್ರಿಂದಲೇ ಭಾರತ ದೇಶ ಅನ್ನುವಂತಹ ಪದ ಬಂತು. ಹೌದಾ? ದೇಶಕ್ಕೆ ಹೆಸರು ಭರತ್ ಅಂತ ನಾವೇನ್ ಹೇಳ್ತೀವೋ, ಅಥವಾ ಅವ್ರಿಗೆ ಇನ್ನೊಂದು ಹೆಸರಿದೆ, ಆದಿ ದ್ರಾವಿಡರು ಅಂತ ಕರಿತೀವಿ. ಅಂದ್ರೆ ಭಾರತಕ್ಕೆ ದ್ರಾವಿಡರು ಬರೋದಕ್ಕಿಂತ ಮುಂಚೆ ಇಲ್ಲಿ ಜನ ಇದ್ರು, ಮೂಲ ನಿವಾಸಿಗಳಾಗಿದ್ರು, ಅವರಿಗೆ ಆದಿ ದ್ರಾವಿಡರು ಅಂತ ಕರೆದ್ರು. ಅದಾದ್ಮೇಲೆ ದ್ರಾವಿಡರು ನಮ್ಮ ದೇಶಕ್ಕೆ ಬಂದ್ರು. ಯಾವಾಗ ದ್ರಾವಿಡರು ನಮ್ಮ ದೇಶಕ್ಕೆ ಬಂದ್ರು, ಮೂಲ ನಿವಾಸಿಗಳನ್ನ ಶೋಷಣೆಗೆ ಒಳಪಡಿಸಿದ್ರು, ಅವರಿಗೆ ಶೂದ್ರಾತಿ ಶೂದ್ರರಾಗಿ ಕಂಡ್ರು, ಅವರಲ್ಲಿರುವ ಎಲ್ಲ ಹಕ್ಕುಗಳನ್ನ ಕಸ್ಕೊಂಡ್ರು. ಅಲ್ಲಿಂದನೇ ನಮ್ಮ ಶೋಷಣೆ ಅನ್ನುವಂಥದ್ದು ಶುರುವಾಯಿತು. ದ್ರಾವಿಡರು ಬಂದ ಮೇಲೆ ಆರ್ಯರು ಭಾರತವನ್ನ ಕಬಳಿಸಿದ್ರು, ಭಾರತದ ಮೇಲೆ ದಂಡೆತ್ತಿ ಬಂದ್ರು, ಆರ್ಯರನ್ನ ಸೋಲಿಸಿದ್ರು, ಆರ್ಯರನ್ನು ಮತ್ತು ಶೂದ್ರಾತಿ ಶೂದ್ರರನ್ನು ಶೋಷಣೆಗೆ ಒಳಪಡಿಸಿದ್ರು. ಆಗ ಆರ್ಯರು ಶೂದ್ರರು ಅಂತ ಅನ್ಸ್ಕೊಳ್ಳುವ ವ್ಯವಸ್ಥೆ ಬಂತು. ಅಷ್ಟಲ್ದೇನೆ
ಮುಸ್ಲಿಮರು ಭಾರತವನ್ನು ಆಕ್ರಮಣ ಮಾಡಿದ್ರು, ಅವರು ದಬ್ಬಾಳಿಕೆಯನ್ನ ಮಾಡಿದ್ರು, ಇಲ್ಲಿರುವಂತಹ ಆ ಜನರಲ್ಲೆಲ್ಲ ಶೋಷಣೆಗೆ ಒಳಪಡಿಸಿದ್ರು. ಅದಾದ ಮೇಲೆ ಅಷ್ಟೇ ಅಲ್ಲದೇನೆ, ಪೋರ್ಚುಗೀಸರು ಬಂದು ಅಲ್ಲಿರುವಂತಹ ಭಾರತೀಯ ಜನರಿದ್ರಲ್ಲ, ಮುಸ್ಲಿಮಿಂದ ಶೋಷಣೆಗೆ ಒಳಗಾಗಿರುವಂತಹ ಜನ, ಆರ್ಯರಿಂದ ಶೋಷಣೆಗೆ ಒಳಗಾಗಿರುವಂತಹ ಜನ, ದ್ರಾವಿಡರಿಂದ ಶೋಷಣೆಗೆ ಒಳಗಾಗಿರುವಂತಹ ಜನ ಮತ್ತು ಮೂಲ ಭಾರತೀಯರು, ಅವರೆಲ್ಲರಿಂದ ಶೋಷಣೆ ಒಳಪಡಿಸಿದ್ರು. ಗೊತ್ತಿದೆ ನಿಮಗೆ, 1498 ವಾಸ್ಕೋಡಿಗೆ ಅವ ಬರ್ತಾನೆ. ಅದಕ್ಕೆ ನಾನು ಹೇಳಿದೆ, ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳಾರ್ದೆ ನಾವು ಇತಿಹಾಸವನ್ನ ಸೃಷ್ಟಿಸಲಕ್ಕಾಗಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್. ನಮ್ಮ ಇತಿಹಾಸ ಬಹಳ ಮುಖ್ಯವಾಗಬೇಕು ನಮ್ಗೆ. ಸೊ ಅಲ್ಲಿಂದ ಅಲ್ಲೂ ಕೂಡ ನಿಲ್ಲಿಲ್ಲ, ಪೋರ್ಚುಗೀಸರು ಬಂದ್ರು, ವ್ಯವಹಾರವನ್ನ ಮಾಡ್ತೀವಿ ನಿಮ್ ಜೊತೆ ನಾವು, ಉದ್ದೇಶ ಅದು ಆಗಿತ್ತು. ಅದಕ್ಕಿಂತ ಮಿಗಿಲಾಗಿ ಇಲ್ಲಿನ ವ್ಯವಸ್ಥೆಯನ್ನ ನೋಡಿಕೊಂಡು ಇಲ್ಲಿನ ಜನರ ಮೇಲೆ ಶೋಷಣೆ ಮಾಡುವಂತ ದಿವಸ ಬಂದು ಶುರು ಆಯ್ತು. ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಅದಾದ್ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯವರು ಸಹ ಬಂದ್ರು, ಬ್ರಿಟಿಷರು ಅಂತ ಹೇಳಿದ್ವಿ ಹೌದಾ. ಸೊ ಇಷ್ಟು ವಿವಿಧ ಜನಾಂಗಗಳಿಂದ ಶೋಷಣೆಗೆ ಒಳಗಾಗಿರುವಂತವ್ರು ನಾವು. ಅದಕ್ಕೆ ಶೋಷಣೆ ಇರುವಂತದ್ದು ಇವತ್ತು ನಿನ್ನೆದಲ್ಲ, ಅದು ತಲೆ ತಲಾಂತರಗಳಿಂದ, ಸುಮಾರು 2,500 ವರ್ಷಗಳಿಂದ ಶೋಷಣೆಗೆ ಒಳಗಾಗಿರುವಂತವ್ರು ನಾವು. ಅದಕ್ಕೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ನಾವು ಶೋಷಣೆಗೆ ಒಳಗಾಗಿದ್ದೇವೆ. ನಿಮಗೆ ಗೊತ್ತಿರಲಿ, ಶೋಷಣೆ ಅನ್ನುವಂಥದ್ದು ನಮ್ಮೆಲ್ಲರ ಮೇಲೆ ನಡೀತಾ ಇದೆ, ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ರಂಗದಲ್ಲಿ ಇವತ್ತಿಗೂ ಸಹ ನಾವು ಶೋಷಣೆಗೆ ಒಳಗಾಗಿರುವಂಥವ್ರು. ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಂಡಿರ್ಬೇಕಾಗಿರುವಂಥದ್ದು. ಸೊ ಆಗ ಅಷ್ಟಲ್ಲದೇನೆ, ಭಾರತದಲ್ಲಿ ಸುಮಾರು 6,500 ಜಾತಿಗಳು ನಿರ್ಮಾಣ ಆದವು. ಯಾವಾಗ ಶೋಷಣೆ ಅನ್ನುವಂಥದ್ದು ಬಂತು, ಜಾತಿ ಅನ್ನುವಂಥದ್ದು ಮುಖ್ಯ ಆಧಾರ ಸ್ತಂಭ ಆಯಿತು. ಜಾತಿಯನ್ನ ಗಮನದಲ್ಲಿಟ್ಟುಕೊಂಡು ಶೋಷಣೆ ಅನ್ನುವಂಥದ್ದು ಶುರುವಾಯಿತು. ಅಷ್ಟಲ್ಲದೇನೆ, ಬೇರೆ ಬೇರೆ ಜಾತಿಗಳಿಗೆ ಸಂಬಂಧಪಟ್ಟಿರುವ ಹಾಗೆ ವಿದ್ಯೆಯನ್ನು ಕಸ್ಕೊಳ್ಳಲಾಯಿತು, ಆಸ್ತಿಯ ಹಕ್ಕನ್ನು ಕಸ್ಕೊಳ್ಳಲಾಯಿತು, ಮಾತನಾಡುವ ಹಕ್ಕನ್ನು ಕಸ್ಕೊಳ್ಳಲಾಯಿತು, ಸ್ವಾತಂತ್ರ್ಯತೆಯನ್ನು ಕಸ್ಕೊಳ್ಳಲಾಯಿತು. ಇದು ತಲೆ ತಲಾಂತರಗಳಿಂದ ಬಂದಿರುವಂತಹ ಶೋಷಣೆಯ ಒಂದು ರೂಪ. ಇನ್ನು ಜಾತಿಗಳಲ್ಲಿ ನೀವು ವ್ಯತ್ಯಾಸಗಳನ್ನು ನೋಡ್ತಾ ಹೋದರೆ, 4 ವರ್ಣಗಳಿದ್ದು, 4 ವರ್ಣದವರು ಏನ್ ಹೇಳ್ತಾರೆ ಅಂದ್ರೆ, ನಾವು ಇನ್ನೊಬ್ಬರ ಸರಿ ಸಮಾನರಲ್ಲ ಮತ್ತು ನಮಗಿಂತ ಕೆಳಗಿರುವವರು ನಮಗೆ ಸಮಾನರಲ್ಲ. ಹಾಗಾಗಿ ಭಾರತದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಸಾಮಾಜಿಕ ಸ್ಥಾನಮಾನವನ್ನು ಗಮನದಲ್ಲಿಟ್ಟುಕೊಂಡು ನಾವು ಶೋಷಣೆಗೆ ಒಳಗಾಗಿದ್ದೇವೆ. ಹಾಗಾಗಿ ಇದು ಈ ಶೋಷಣೆ ಎನ್ನುವಂಥದ್ದು ತಲೆ ತಲಾಂತರಗಳಿಂದ ಬಂದಿರುವಂಥದ್ದು, ನಮ್ಮ ರಕ್ತಗತವಾಗಿ ಬಂದಿರುವಂಥದ್ದು. ಇದು ಅದಕ್ಕೆ ನಮಗೆ ಒಪ್ಪಿಕೊಳ್ಳೋದಕ್ಕೆ ಇನ್ನೂ ಸಹ ಆಗ್ತಾ ಇಲ್ಲ. ಯಾಕೆ ಶೋಷಣೆಗೆ ಒಳಗಾಗ್ತಾ ಇದ್ದೀವಿ, ಯಾಕೆ ಆ ಥರ ನಿದರ್ಶನಗಳು ಕಾಣ್ತಾ ಇವೆ ಅಂದ್ರೆ, ಒಪ್ಪಿಕೊಳ್ಳೋದಕ್ಕೆ ನಮ್ಗೆ ಇವತ್ತಿಗೂ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವು ಬೆಳೆದು ಬಂದಿರುವಂತಹ ರೀತಿಯೇ ಹಾಗಾಗಿ. ಹಾಗಾದ್ರೆ ಈ ಶೋಷಣೆಯ ವಿರುದ್ಧ ಯಾರು ಹೋರಾಟನೇ ಮಾಡಲಿಲ್ವಾ ಇಷ್ಟು ವರ್ಷಗಳವರೆಗೆ ಅನ್ನುವಂತಹ ಒಂದು ಪ್ರಶ್ನೆ. ಖಂಡಿತವಾಗ್ಲೂ ಮಾಡಿದ್ರು. ಬೇರೆ ಬೇರೆ ಶತಮಾನಗಳಲ್ಲಿ ಬೇರೆ ಬೇರೆ ಪ್ರಮುಖವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರುವ ವ್ಯಕ್ತಿಗಳು, ನಾವು ಮಹಾನ್ ವ್ಯಕ್ತಿಗಳು ಅಂತ ಕರಿತೀವಿ. ಯಾಕೆಂದ್ರೆ ಅವರು ಮನಕುಲದ ಮೌಲ್ಯಗಳಿಗೆ ಹೋರಾಟ ಮಾಡಿದ್ರು, ಮನಕುಲದ ಹಕ್ಕುಗಳೇ ನೀಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಹೋರಾಟ ಮಾಡಿದ್ರು. ಅವರು ಒಬ್ರಿಗಷ್ಟೇ ಹೋರಾಟ ಮಾಡಲಿಲ್ಲ, ಇಡೀ ಮಾನವ ಕುಲಕ್ಕೆ ಹೋರಾಟ ಮಾಡಿರುವಂತಹ ವ್ಯಕ್ತಿಗಳು ಅವರನ್ನ ಮಹಾನ್ ವ್ಯಕ್ತಿಗಳು ಅಂತ ನಾವು ನೆನಪಿಸ್ಕೊಳ್ತೀವಿ. ಅದಕ್ಕೂ ಸಹ ಉದಾಹರಣೆಗೆ ತಗೊಳ್ಳೋದಾದ್ರೆ ಬುದ್ಧ, ಉದಾಹರಣೆಗೆ ತಗೊಳ್ಳೋದಾದ್ರೆ ಬಸವಣ್ಣ, ಸರ್ವಜ್ಞ, ಕಬೀರ್ ದಾಸರು, ಗುರುನಾನಕರು, ಬೇರೆ ಬೇರೆ ಧರ್ಮದವರು ಸಹ, ದಯಾನಂದ ಸರಸ್ವತಿ ಆಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಜ್ಯೋತಿಬಾಯಿ ಫುಲೆ ಆಗಿರ್ಬೋದು, ಇವರು ಬೇರೆ ಬೇರೆ ಶತಮಾನಗಳಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಉಳಿಸ್ಕೋಬೇಕು ಮತ್ತು ಎಲ್ಲರಿಗೂ ಮಾನವ ಹಕ್ಕುಗಳು ದೊರಕಬೇಕು ಅನ್ನೋದಕ್ಕೆ ಹೋರಾಟವನ್ನ ಮಾಡಿರುವಂತಹ ಮೇಧಾವಿಗಳು ಮತ್ತು ಮಹಾನ್ ವ್ಯಕ್ತಿಗಳು. ಅಷ್ಟಲ್ಲದೇನೆ, ವಿಶೇಷವಾಗಿ ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಬಂತು ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾಲಘಟ್ಟ. ಯಾರಿಗೆ? ಭಾರತೀಯರಿಗೆ. ಯಾಕೆ ಅದು ಮುಖ್ಯವಾಗಿರ್ತಕ್ಕಂಥ ಕಾಲಘಟ್ಟ ಅಂತ ನಾವು ಹೇಳ್ತೀವಂದ್ರೆ, ಭಾರತೀಯರ ಶೋಷಣೆಗೆ ಒಳಗಾಗಿರುವಂತಹ ಜನಾಂಗಗಳ ಹಕ್ಕುಗಳ ಬಗ್ಗೆ ಒಗ್ಗಟ್ಟಿನಿಂದ ಮಾತನಾಡಿರುವಂಥದ್ದು, ಒಗ್ಗಟ್ಟಿನಿಂದ ಹೋರಾಟ ಮಾಡಿರುವಂಥದ್ದು ಮತ್ತು ಆ ಒಗ್ಗಟ್ಟಿಗೆ ಬೆಲೆ ಬಂದಿರುವಂಥದ್ದು ಯಾವಾಗ ಅಂದ್ರೆ, ಯಾವಾಗ ಸಂವಿಧಾನವನ್ನ ನಾವು ಒಪ್ಕೊಂಡಿದ್ದೆವು, ಯಾವಾಗ ಸಂವಿಧಾನ ಅನ್ನುವಂಥದ್ದು ರಚನೆ ಆಯಿತು, ಆವಾಗ
ತಲೆತಲಾಂತರಗಳಿಂದ ಶೋಷಣೆಗೆ ಒಳಗಾಗಿರುವಂತಹ ಈ ಜನಾಂಗಕ್ಕೆ ಹಕ್ಕನ್ನು ಕೊಡುವಂಥದ್ದು, ಸಬಲೀಕರಣವನ್ನು ಮಾಡುವಂತಹ ಕ್ರಿಯೆ ಸಂವಿಧಾನದ ಮುಖಾಂತರ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ಅವರು. ಅದಕ್ಕೆ ಸಂವಿಧಾನ ಅನ್ನುವಂಥದ್ದು ಅಂಬೇಡ್ಕರ್ ಬರೆದ್ರು ನಿಜ, ಅದಾದರೂ ಸಹ ಸಂವಿಧಾನಕ್ಕೆ ಇರುವಂತಹ ಅನುಚ್ಛೇದಗಳೇನಿವೆ, ಸುಮಾರು 395 ಅನುಚ್ಛೇದಗಳಿವೆ ಸಂವಿಧಾನದಲ್ಲಿ, ಅದೆಲ್ಲವನ್ನೂ ಸಹ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಾಗಿದೆ. ಎಲ್ಲ ಧರ್ಮದ ಧುರೀಣರ ವಿಚಾರಗಳನ್ನು ಕನ್ಸಿಡರ್ ಮಾಡಲಾಗಿದೆ ಮತ್ತು ಸರಿ ತಪ್ಪುಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯರಿಗೆ ಈ ಅನುಚ್ಛೇದಗಳು ಬೇಕು, ಈ ಎಲ್ಲ ಜನರ ಸಬಲೀಕರಣ ಈ ಅನುಚ್ಛೇದಗಳಿಂದ ಮತ್ತು ಸಂವಿಧಾನದಿಂದ ಸಾಧ್ಯವಿದೆ ಅನ್ನುವಂತಹ ಒಪ್ಪಿಗೆಯನ್ನು ಪಡ್ಕೊಂಡು ಆ ಸಂವಿಧಾನವನ್ನು ಒಪ್ಕೊಂಡಿದ್ದೀರಿ. ಇದು ಬಹಳ ಗಮನದಲ್ಲಿರ್ತಕ್ಕಂಥ ಅಂಶ. ಒಂದು 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 ತರದ ಜನರು ಇವತ್ತಿಗೂ ಹೇಳ್ತಾರೆ ಅಂಬೇಡ್ಕರ್ ತಯಾರಿಸಿರುವಂತಹ ಸಂವಿಧಾನ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದವರಿಗೆ ಅಷ್ಟೇ ಸಂಬಂಧಪಟ್ಟಿರುವಂಥದ್ದು, ಬೇರೆಯವರಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ ಅನ್ನುವಂತಹ ವಿಚಾರ ನಾವೇನಾದರೂ ಮಾಡಿದ್ದೆ ಆದರೆ ಅದು ನಿಜವಾಗಲೂ ತಪ್ಪು ಅಂತ ನಾನು ಭಾವಿಸ್ತೇನೆ. ಕಾರಣ ನಾನು ಹೇಳಿದ್ರು ನಾನು ಮುಂದೆ ನಿಮಗೆ ನೀಡುವಂತಹ ಕೆಲವೊಂದು ಅನುಚ್ಛೇದಗಳಲ್ಲಿ ಕಂಡುಬರುತ್ತೆ ಯಾಕೆ ಸಂವಿಧಾನ ನಮ್ಮೆಲ್ಲರಿಗೂ ಬೇಕು ಅನ್ನುವಂಥದ್ದು. ಸೊ ಅದರ ಜೊತೆಗೆ ದುಂಡು ಮೇಜಿನ ಪರಿಷತ್ತಿನಲ್ಲಿ ವಿಶೇಷವಾಗಿ ಬೇರೆ ಬೇರೆ ಧರ್ಮದವರ ಪ್ರಾತಿನಿಧ್ಯತ್ವವನ್ನು ಪಡ್ಕೊಂಡು ಆ ಸಭೆಗಳಿಗೆ ಹೋಗ್ತಾರೆ ಭಾರತದಿಂದ. ತಮಗೆ ಗೊತ್ತಿದೆ ಇತಿಹಾಸ, ಒಂದರಿಗೆ ಗೊತ್ತಿರುತ್ತೆ, ಹಿಂದೂಗಳಿಂದ ಮಹಾತ್ಮ ಗಾಂಧೀಜಿಯವ್ರು ಹೋಗ್ತಾರೆ, ಮುಸ್ಲಿಮರ ಕಡೆಯಿಂದ ಮೊಹಮ್ಮದ್ ಅಲಿ ಜಿನ್ನಾ ಹೋಗ್ತಾರೆ, ಹಾಗೆ ಸಿಖ್ರ ಕಡೆಯಿಂದ ಒಬ್ಬರು ಹೋಗ್ತಾರೆ. ಸೊ ಹಿಂದುಳಿದ ವರ್ಗಗಳು ಮತ್ತು ಶೋಷಿತ ವರ್ಗಗಳು ಅಂತ ನಾವೇನ್ ಹೇಳ್ತೀವೋ ಅವರೆಲ್ಲರ ಪರವಾಗಿ ಅಂಬೇಡ್ಕರ್ ಅವರು ಪ್ರತಿನಿಧಿತ್ವವನ್ನು ವಹಿಸ್ತಾರೆ. ಎಲ್ಲರೂ ಸಹ ಅವರವರ ಗುಂಪುಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಹಕ್ಕುಗಳನ್ನ ಕೇಳುವಂತಹ ಒಂದು ಮುಖ್ಯವಾದ ಕಾಲಘಟ್ಟ ಅದು. ಬ್ರಿಟಿಷರು ಅದನ್ನ ಅರ್ಥ ಮಾಡ್ಕೊಳ್ತಾರೆ, ಹೌದು ನಿಮ್ಮೆಲ್ಲರಿಗೂ ಪ್ರಾತಿನಿಧಿತ್ವವನ್ನು ನೀಡಬೇಕು ಅನ್ನುವಂತಹ ನಿರ್ಣಯವೂ ಸಹ ಆ ಸಭೆಗಳಲ್ಲಿ ಕೈಗೊಳ್ಳಲಾಗುತ್ತೆ. ಅದನ್ನ ಆಧಾರವಾಗಿಟ್ಟುಕೊಂಡು ಸಂವಿಧಾನದಲ್ಲಿ ನಾವೇನ್ ಮಾಡಿದೀವಿ, ಅನುಚ್ಛೇದಗಳನ್ನ ಇಟ್ಟಿದ್ದೀವಿ ಅಥವಾ ಅನುಚ್ಛೇದಗಳನ್ನ ಒಪ್ಕೊಳ್ಳಲಾಗಿದೆ. ಆ ಅನುಚ್ಛೇದಗಳಲ್ಲಿ ಏನಿದೆ ಅಂದ್ರೆ ಹಕ್ಕುಗಳಿವೆ. ಶೋಷಿತ ವರ್ಗಗಳು ಅಂತ ನಾವೇನ್ ಹೇಳ್ತೀವೋ ಅವರಿಗೆ ಸಬಲೀಕರಣಗೊಳ್ಳೋದಕ್ಕೆ ಏನೆಲ್ಲ ಬೇಕೋ ಎಲ್ಲರಿಗೂ ಸಂಬಂಧಪಟ್ಟಿರುವ ಹಾಗೆ ಆ ಹಕ್ಕುಗಳನ್ನಲ್ಲಿ ನೀಡಲಾಗಿದೆ ಎನ್ನುವಂತಹ ಅಂಶ. ಅದರ ಜೊತೆಗೆ ನಿಮ್ಗೆ ಗೊತ್ತಿದೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೀವಿ, ಪ್ರಜೆಗಳಿಂದ ನಿರ್ಮಾಣವಾಗಿರುವಂತಹ ರಾಷ್ಟ್ರ. ಯಾರು ಒಬ್ರು ಮಾಡಿರುವಂಥದ್ದಲ್ಲ, ಯಾವುದೋ ಒಂದು ಧರ್ಮದವರು ಮಾಡಿರುವಂಥದ್ದಲ್ಲ, ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಎಲ್ಲರೂ ಸೇರಿ ಮಾಡುವಂತಹ ಒಂದು ಅಧಿಕಾರ. ಅದಕ್ಕೆ ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಅಂತಹ ಸರ್ಕಾರ ನಾವು 68 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಆ ಸರ್ಕಾರದ ಉದ್ದೇಶ ಏನಾಗಿತ್ತು ಅಂದ್ರೆ ಈ ಶೋಷಿತ ವರ್ಗದವರಿಗೆ ಹೆಚ್ಚಿನ ಸಬಲೀಕರಣವನ್ನ ನೀಡುವಂತದ್ದಾಗಿರ್ಬೇಕು. ಹಾಗಿದ್ರೆ ಶೋಷಿತ ವರ್ಗ ಅಂದ್ರೆ ಯಾರ್ಯಾರು ಬರ್ತಾರೆ, ಅದೊಂದು ಪ್ರಶ್ನೆ ಬರುತ್ತೆ. ಶೋಷಿತ ವರ್ಗ ಅಂದ್ರೆ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಷ್ಟೇ ಬರ್ತಾರೋ, ಅಥವಾ ಹೆಣ್ಣು ಮಕ್ಕಳು ಬರ್ತಾರೋ, ಅಥವಾ ರೈತರು ಬರ್ತಾರೋ, ಇನ್ಯಾರು ಬರ್ತಾರೆ? ನಿಮ್ಗೆ ಗೊತ್ತಿರಲಿ, ಶೋಷಣೆಗೆ ಒಳಗಾಗಿರುವಂತಹ ಎಲ್ಲರೂ ಸಹ ಶೋಷಿತರೇ. ಶೋಷಣೆ ಯಾವುದೇ ತರದಲ್ಲಾಗಿರಲಿ, ಹಾಗಿದ್ರೆ ನಮ್ಮ ದೇಶದಲ್ಲಿ ಶೋಷಿತರು ಯಾರಾಗಿದ್ದಾರೆ? ಈಗ ಪರಿಶಿಷ್ಟ ಜಾತಿ ಸಂಬಂಧಪಟ್ಟಿವರಿದ್ದಾರೆ, ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಿವರಿದ್ದಾರೆ, OBCಯವರಿದ್ದಾರೆ, ಹಿಂದುಳಿದ ವರ್ಗಗಳು ಅಂತ ನಾವೇನ್ ಹೇಳ್ತೀವೋ ಅವರೆಲ್ಲರೂ ಶೋಷಿತರೇ ಈಗಿನ ಕಾಲದಲ್ಲಿ. ಅದಲ್ಲದೇನೆ ಹೆಣ್ಣು ಮಕ್ಕಳು ಸಹ ಶೋಷಿತರಾಗಿದ್ದಾರೆ, ಯಾಕಂದ್ರೆ ಶೋಷಣೆ ಹೆಣ್ಣು ಮಕ್ಕಳ ಮೇಲೆ ತುಂಬಾ ನಡೀತಾ ಇದೆ ಅಂತ ಹೋಗ್ತಾ ಇದೀವಿ ನಾವು. ಸೊ ಹೆಣ್ಮಕ್ಳು ಶೋಷಿತರಾಗ್ತಾರೆ, ರೈತರ ಮೇಲೆ ತುಂಬಾ ಶೋಷಣೆ ನಡೀತಾ ಇದೆ ನಮ್ಮ ದೇಶದಲ್ಲಿ, ರೈತರು ಶೋಷಣೆಗೊಳಗಾಗಿದ್ದಾರೆ ಅವರು ಶೋಷಿತರಾಗ್ತಾರೆ, ಮಕ್ಕಳ ಮೇಲೆ ಶೋಷಣೆ ನಡೀತಾ ಇದೆ. ನೀವು ನೋಡ್ತೀರಾ ಪೇಪರ್ಗಳಲ್ಲಿ ಮಕ್ಕಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಹಿಂಸೆ ನಡೀತಾ ಇದೆ ಅಂತೇಳಿ, ಮನೆಯಿಂದಲೇ ಶುರು ಆಗುತ್ತೆ ಮಕ್ಕಳ ಹಿಂಸೆ. ಸೊ ಮಕ್ಕಳು ಶೋಷಿತ ವರ್ಗದವರಾಗಿದ್ದಾರೆ, ತೃತೀಯ ಲಿಂಗದವರು ಶೋಷಣೆಗೊಳಗಾಗಿದ್ದಾರೆ. ಇವತ್ತಿಗೂ ಸಹ ನಾವು ಅವರಿಗೆ ಸ್ಥಾನಮಾನಗಳನ್ನು ನೀಡೋಕ್ಕಾಗಿಲ್ಲ, ಅದಕ್ಕೆ ವಿಶೇಷ ಉಪನ್ಯಾಸ ನೀಡೋದಕ್ಕೆ ನಮ್ಮ ಪ್ರೊಫೆಸರ್ ಬಂದಿದ್ದಾರೆ, ಅವರು ಅದರ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ. ಹಾಗಾಗಿ ಕಾರ್ಮಿಕರು ಶೋಷಣೆಗೊಳಗಾಗಿದ್ದಾರೆ, ಕಾರ್ಮಿಕರು ಶೋಷಿತರಾಗಿದ್ದಾರೆ. ಕೆಲವೊಮ್ಮೆ ನಾವು ಪ್ರಶ್ನೆ ಹಾಕೊಳ್ಬೇಕಾಗುತ್ತೆ, ನಿಜವಾಗಲೂ ಶೋಷಣೆಗೆ ಒಳಗಾಗದವರು ಯಾರಿದ್ದಾರೆ ನಮ್ಮ ದೇಶದಲ್ಲಿ? ಹೆಚ್ಚು ಕಡಿಮೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ನಾವು ಶೋಷಣೆಗೆ ಒಳಗಾಗ್ತಾ ಇದ್ದೇವೆ ಮತ್ತು ಆದಂತವರಿದ್ದೇವೆ. ಹಾಗಾಗಿ ಸಂವಿಧಾನ ನಮಗ್ ಬೇಕು. ಸಂವಿಧಾನ ಯಾಕೆ ಬೇಕು?
ನಮ್ಮನ್ನ ಸಬಲೀಕರಣಗೊಳಿಸಿಕೊಳ್ಳೋದಕ್ಕೆ, ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡೋದಕ್ಕೆ ಮತ್ತು ನಮ್ಮ ಹಕ್ಕುಗಳಿಗೆ ಕಾರ್ಯಾಚರಣೆ ಆಗುವಂತಹ ಎಲ್ಲ ಅಂಶಗಳು ಸಂವಿಧಾನದಲ್ಲಿ. ಹಾಗಿದ್ರೆ ಸಂವಿಧಾನದಲ್ಲಿ ಏನೆಲ್ಲ ನೀಡಲಾಗಿದೆ ಈ ಶೋಷಿತ ವರ್ಗದವರಿಗೆ ಅಂತ ನೋಡ್ತಾ ಹೋದ್ರೆ, ವಿಶೇಷವಾಗಿ ಸಾಂವಿಧಾನಿಕವಾಗಿರ್ತಕ್ಕಂಥ ಅವಕಾಶಗಳಿವೆ ಒಂದಿಷ್ಟು. ಏನು ಅವಕಾಶಗಳಿವೆ? ಅನುಚ್ಛೇದಗಳಿವೆ ಅಂತ ಹೇಳಿದೆ ನಿಮಗೆ, ಸುಮಾರು 395 ಅನುಚ್ಛೇದಗಳಿವೆ. ಅದರಲ್ಲಿ ಕೆಲವೊಂದನ್ನು ನಾನು ಹೇಳ್ತಾ ಬರ್ತೇನೆ. ಆರ್ಟಿಕಲ್ 14 ಹೇಳುತ್ತೆ, ಅದು ಅನುಚ್ಛೇದ 14 ಏನು ಹೇಳುತ್ತೆ ಅಂದ್ರೆ, ಕಾನೂನಿನ ಮುಂದೆ ಸಮಾನತೆ. ಯಾರೆಷ್ಟೇ ಶ್ರೀಮಂತರಾಗಿರಲಿ, ಎಷ್ಟೇ ಬಡವರಾಗಿರಲಿ, ಯಾವುದೇ ಜಾತಿಗೆ ಸಂಬಂಧಪಟ್ಟಿರಲಿ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿರಲಿ, ಗಂಡಾಗಿರಲಿ ಹೆಣ್ಣಾಗಿರಲಿ, ಕಾನೂನು ಎಲ್ರಿಗೂ ಒಂದೇನೆ. ನೀವು ನೋಡ್ತಾ ಇದ್ದೀರಾ ಎಷ್ಟೋ ಫಿಲಂ ಸ್ಟಾರ್ಗಳು ಈಗ ಜೈಲಿಗೆ ಹೋಗಿ ಬರುವಂತ ಪರಿಸ್ಥಿತಿಗಳಾಗಿವೆ. ನಿಮ್ಮ ಹತ್ರ ಹಣ ಇರ್ಬೋದು, ನಿಮ್ಮ ಹತ್ರ ಇನ್ಫ್ಲುಯೆನ್ಸ್ ಇರ್ಬೋದು, ಬಟ್ ಕಾನೂನು ಎದುರುಗಡೆ ನೀವೆಲ್ಲರೂ ಒಂದೇ. ಸಮಾನತೆ ಇದೆ, ನಮ್ಮ ಸಂವಿಧಾನ ಒದಗಿಸ್ಕೊಟ್ಟಿದೆ, ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎನ್ನುವಂಥದ್ದು. ಇನ್ನೊಂದು ಆರ್ಟಿಕಲ್ 15 ಹೇಳುತ್ತೆ ಏನು, ಧರ್ಮ, ಜಾತಿ, ಲಿಂಗ, ವಂಶ, ಜನ್ಮ ಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನ ಮಾಡುವಂತಿಲ್ಲ. ನೀವು ಕಾಶ್ಮೀರದಲ್ಲಾದರೂ ಹುಟ್ಟ್ರಿ, ಕನ್ಯಾಕುಮಾರಿಯಲ್ಲಾದರೂ ಹುಟ್ಟ್ರಿ, ಸಂವಿಧಾನ ಒಂದೇ. ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನಗಳಿವೆ, ಬೇರೆ ರಾಜ್ಯಗಳಿಗೆ ಹೇಳ್ತೀನಿ ವಿಶೇಷ. ನೀವು ಯಾವುದೇ ಜಾತಿಯಲ್ಲಿ ಹುಟ್ಟ್ರಿ ಅಸಮಾನತೆಯನ್ನ ತೋರಿಸೋ ಹಾಗಿಲ್ಲ, ನೀವು ಯಾವುದೇ ವಂಶಸ್ಥರಾಗಿರ್ಲಿ ಅಸಮಾನತೆಯನ್ನ ತೋರಿಸೋ ಹಾಗಿಲ್ಲ, ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಇದು ಸಮಾನತೆಯನ್ನು ಎತ್ತು ಹಿಡಿಯುವಂತಹ ಅನುಚ್ಛೇದಗಳನ್ನು ನೀಡಿರುವಂಥದ್ದು, ನಾವು ಒಪ್ಕೊಂಡಿದ್ದೀವಿ. ಅದರ ಜೊತೆಗೆ ಅನುಚ್ಛೇದ 38 ಹೇಳುತ್ತೆ ಏನಂತ ಹೇಳಿ, ರಾಜ್ಯಕ್ಕೆ ಕೆಲವೊಂದು ನಿರ್ದೇಶನವನ್ನ ನೀಡಿದೆ ಸಂವಿಧಾನ. ರಾಜ್ಯಗಳು ಈ ಕೆಲಸವನ್ನ ಮಾಡಲೇಬೇಕು ಅನ್ನುವಂಥದ್ದು. ಏನ್ ಮಾಡಬೇಕು? ಜನತೆಯ ಕಲ್ಯಾಣತೆಗೆ ಅಥವಾ ಕಲ್ಯಾಣಕ್ಕಾಗಿ ರಾಜ್ಯವು ಸಾಮಾಜಿಕ ವ್ಯವಸ್ಥೆಯನ್ನ ನಿಶ್ಚಿತಗೊಳಿಸುವುದು. ಸಾಮಾಜಿಕ ವ್ಯವಸ್ಥೆ ಅಂತ ಇದೆ, ಆ ವ್ಯವಸ್ಥೆಯನ್ನ ನೀವು ನಿರ್ಮಾಣ ಮಾಡಬೇಕು ಮತ್ತು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ರಾಜ್ಯ ಒದಗಿಸಿಕೊಡಬೇಕು ಅಂತ ಸಂವಿಧಾನ ಹೇಳ್ತಾ ಇದೆ. ಹಾಗಾಗಿ ಯಾರು ಯಾವುದೇ ರಾಜ್ಯದಲ್ಲಿರಲಿ, ಆ ರಾಜ್ಯ ಆ ಜನರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂತ ಮತ್ತು ಮೇಲೆತ್ತುವ ಕೆಲಸವನ್ನ ಮಾಡಬೇಕಾಗಿರುವಂಥದ್ದು, ಅದು ಆರ್ಟಿಕಲ್ 38 ಹೇಳುತ್ತೆ. ಇನ್ನು ವಿಶೇಷವಾಗಿ ಅನುಚ್ಛೇದ 39 ಏನ್ ಹೇಳ್ತಾ ಇದೆ, ಸಮಾನ ವೇತನ ಯಾರಿಗೆ? ಸ್ತ್ರೀ ಮತ್ತು ಪುರುಷರಿಗೆ. ನೀವು ನೋಡ್ತೀರಾ ಹಳ್ಳಿಗಳಲ್ಲಿ ವಿಶೇಷವಾಗಿ ಕೆಲಸಗಳನ್ನ ಮಾಡಿದ್ರೆ, ಗಂಡಾಳ ಕೆಲಸ ಮಾಡಿದ್ರೆ 400 ರೂಪಾಯಿ, ಹೆಣ್ಣಾಳ ಕೆಲಸ ಮಾಡಿದ್ರೆ 200 ರೂಪಾಯಿ, ಭೇದ ಭಾವ ನೀವು ಮಾಡಂಗಿಲ್ಲ. ಯಾಕಂದ್ರೆ ಆ ಅನುಚ್ಛೇದ 39 ಹೇಳ್ತಾ ಇದೆ, ಸಮಾನ ಕೆಲಸಕ್ಕಾಗಿ ಸಮಾನ ವೇತನವನ್ನ ನೀಡಲೇಬೇಕು ಅನ್ನುವಂಥದ್ದು. ಮತ್ತೆ ನೀವು ಅನುಚ್ಛೇದ 39 ಸ್ತ್ರೀ ಮತ್ತು ಪುರುಷ ಸಮಾನ ಜೀವನವನ್ನ ನಡೆಸುವಂಥದ್ದು, ಜೀವನ ನಡೆಸೋದ್ರಲ್ಲಿ ಸಮಾನತೆ ಇರಬೇಕು ಅಂತ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಗಂಡ ಹೆಂಡತಿಯರು ಹೇಗಿರ್ಬೇಕು ಅಂದ್ರೆ ಸ್ನೇಹಿತರಿದ್ದಂಗೆ ಇರ್ಬೇಕಂತೆ. ಉದ್ದೇಶ ಏನು ಅಂದ್ರೆ ಸಮಾನವಾಗಿ ಕಾಣಬೇಕು ಅಂತ, ಗಂಡು ಹೆಣ್ಣನ್ನ ಸಮಾನವಾಗಿ ಕಾಣಬೇಕು, ಹೆಣ್ಣು ಗಂಡನ್ನ ಸಮಾನವಾಗಿ ಕಾಣಬೇಕು ಅನ್ನುವಂತ ಉದ್ದೇಶ. ಅದೇ ಅನುಚ್ಛೇದ 39 ಇದೆ ನಮ್ಮ ಸಂವಿಧಾನದಲ್ಲಿ. ಅದರ ಜೊತೆಗೆ 39 ಏನ್ ಹೇಳುತ್ತೆ ಅಂದ್ರೆ, 39A ಸಮಾನ ನ್ಯಾಯ. ನ್ಯಾಯ ಕೊಡೋದ್ರಲ್ಲೂ ಸಹ ಸಮಾನತೆ ಇರಬೇಕು. ಗಂಡು ಮಕ್ಕಳಿಗೆ ಒಂದು ನ್ಯಾಯ, ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಇಲ್ಲ. ನಮ್ಮ ಮನೆಗಳಲ್ಲಿ ನ್ಯಾಯ ಬೇರೆ ಇದೆ. ಗಂಡು ಮಗು 8 ಗಂಟೆ 9 ಗಂಟೆ ಬಂದ್ರೂ ಪರವಾಗಿಲ್ಲ, ನಡೆಯುತ್ತೆ. ಹೆಣ್ಣು 6 ಗಂಟೆ ಒಳಗೆ ಬರಬೇಕು. ಆದ್ರೆ ಸಾಮಾಜಿಕ ಬದ್ಧತೆಗೆ ಅನುಗುಣವಾಗಿ ನಾವು ಮಾಡ್ಕೊಂಡಿರೋದು ನಮ್ಮ ಸೇಫ್ಟಿ ಇಶ್ಯೂಸ್ಗೋಸ್ಕರ. ಆದ್ರೆ ಸಂವಿಧಾನದಲ್ಲಿ ಸಮಾನತೆಯನ್ನ ನೀವು ಲಿಂಗ ಆಧಾರಿತವಾಗಿ ಮಾಡಂಗಿಲ್ಲ, ಎಲ್ರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಸಮಾನತೆ ಅನ್ನುವಂಥದ್ದು. ಅದಕ್ಕೆ ವಿಶೇಷವಾಗಿ ನಮ್ಮ ದಿನೇಶ್ ಅವರು ಹೇಳ್ತಾ ಇದ್ರು, ಏನು ಆಸ್ತಿಯಲ್ಲಿ ಸಮಾನತೆ, ಆಸ್ತಿಯಲ್ಲಿ ಸಮಾನತೆ. ನಾನು ಹೇಳ್ತಾ ಇರ್ತೀನಿ ಅದನ್ನ, ಆಸ್ತಿ ಅಂದ ತಕ್ಷಣ ಹುಡುಗರಿಗೆ ಕೇಳಿ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟು ಆಸ್ತಿ ಇದೆ ಅಂತ. ಹೆಣ್ಮಕ್ಳಿಗೆ ಇವತ್ತಿಗೂ ಗೊತ್ತಿರೋ ಕ್ಲಿಯರ್ ಆಗಿ, ಎಷ್ಟೋ ಜನ ಅಪ್ಪ ಅಮ್ಮಂದಿರು ಹೆಣ್ಣು ಮಕ್ಕಳಿಗೆ ಆಸ್ತಿ ಎಷ್ಟಿದೆ ಅಂತ ಹೇಳಲ್ಲ, ಕೇಳಿಬಿಟ್ಟಾರು ಅಂತ ಕೇಳಿಬಿಟ್ಟಾರು. ಹುಡುಗರಿಗೆ ಪಕ್ಕ ಗೊತ್ತಿರುತ್ತೆ ಆಸ್ತಿ ಎಷ್ಟಿದೆ ಅಂತ. ಸೊ ಅದು ಕೂಡ ಅಸಮಾನತೆ ಆಗುತ್ತೆ. ಹಾಗಾಗಿ ಸಮಾನತೆ ಅನ್ನುವಂಥದ್ದು ಇರಬೇಕು ಅನ್ನೋದು. ಅದ್ರ ಜೊತೆಗೆ ಅನುಚ್ಛೇದ 46 ಹೇಳ್ತಾ ಇದೆ ಏನಂತ ಹೇಳಿ, ಆರ್ಥಿಕ ಮತ್ತು ಶೈಕ್ಷಣಿಕ ಪರಿಸ್ಥಿತಿಗಳನ್ನ ಉನ್ನತೀಕರಿಸಬೇಕು. ಈ ದೇಶದಲ್ಲಿ ಯಾರು ಶೋಷಣೆಗೆ ಒಳಗಾಗಿದ್ದಾರೋ ಅವರ ಆರ್ಥಿಕ ಪರಿಸ್ಥಿತಿ, ಆರ್ಥಿಕವಾಗಿ ಹಿಂದುಳಿದವ್ರು ನಾವು, ಹೌದಾ? ಎಷ್ಟೋ ಜನರಿಗೆ ಲ್ಯಾಂಡ್ ಇಲ್ಲ, ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ, ಅಂತವು ಎಲ್ಲವುಗಳನ್ನ ರಾಜ್ಯ ಸರ್ಕಾರ ಒದಗಿಸ್ಕೊಡ್ಬೇಕು. ಅಷ್ಟಲ್ಲದೇನೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅವರನ್ನ ಉನ್ನತೀಕರಿಸುವ ಕೆಲಸವೂ ಸಹ ರಾಜ್ಯ ಸರ್ಕಾರ ಮಾಡಬೇಕು ಅನ್ನುವಂತಹ ಅನುಚ್ಛೇದ 46 ಹೇಳ್ತಾ ಇದೆ. ವಿಶೇಷವಾಗಿ
ಅನುಚ್ಛೇದ 17 ಹೇಳ್ತಾ ಇದೆ ಏನಂತ ಹೇಳಿ, ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಬೇಕು. ಅಸ್ಪೃಶ್ಯತೆಯನ್ನ ಬಳಸುವ ಹಾಗೇ ಇಲ್ಲ ಅಂತ ಸಂವಿಧಾನದಲ್ಲಿ ಹೇಳ್ತಾ ಇದ್ದೀವಿ. ಆದ್ರೆ ಇವತ್ತಿಗೂ ಸಹ ಬಹಳ ದುಃಖದಾಯಕವಾಗಿರ್ತಕ್ಕಂತ ಸಂಗತಿ ಏನು ಅಂದ್ರೆ, ಕರ್ನಾಟಕ ಭಾರತದಲ್ಲೇ ಅತಿ ಹೆಚ್ಚು ಜಾತಿ ನಿಂದನ ಪ್ರಕರಣಗಳನ್ನ, ಅಸ್ಪೃಶ್ಯತೆಯನ್ನ ಆಚರಿಸುವ ಸಾಕಷ್ಟು ವಿಷಯಗಳನ್ನ, ಘಟನೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ಕುಡಿಯುವ ನೀರಿಗೆ ಕೆರೆಯಲ್ಲಿ ಎಲ್ಲರಿಗೂ ಅದನ್ನ ವ್ಯವಸ್ಥೆ ಮಾಡಿಕೊಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಡಿಸಿಯಲ್ಲಿ ಹೋಗ್ಬಿಟ್ಟು ಅದು ಎಲ್ಲರ ಆಸ್ತಿ ಮತ್ತು ಹಕ್ಕು ಅಂತ ಕನ್ವಿನ್ಸ್ ಮಾಡಿ ಆಕ್ಚುಲಿ ಪನಿಷ್ಮೆಂಟ್ ಅನ್ನ ಕೊಡಬೇಕು. ಯಾವಾಗ ನೀವು ಜಾತಿ ನಿಂದನೆಯನ್ನ ಮಾಡ್ತಿರೋ, ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಿರೋ, ಅದು ಪನಿಷ್ಮೆಂಟ್ ಕೊಡಬೇಕು ಅನ್ನುವಂಥದ್ದು ಇದೆ, ಶಿಕ್ಷಾರ್ಹ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಶಿಕ್ಷೆ ಇವತ್ತಿಗೂ ಸಹ ಸಿಕ್ಕಿರುವಂಥದ್ದು ಬಹಳ ಕಡಿಮೆ ಜನರಿಗೆ, ಅಥವಾ ಬೆರಳೆಣಿಕೆಯಷ್ಟು ಅಂತ ನಾವು ಹೇಳ್ತೀವಿ. ಇವತ್ತಿಗೂ ಸಹ ಜಾತಿ ನಿಂದನ ಪ್ರಕರಣಗಳು, ಅಸ್ಪೃಶ್ಯತೆ ಅನ್ನುವಂಥದ್ದು ಕಾಣ್ತಾ ಇದ್ದೀವಿ. ಆದ್ರೆ ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡಲೇಬೇಕು ಅನ್ನುವಂಥದ್ದು ಹೇಳ್ತೀವಿ. ಅದಿರಬಾರದು, ಅದರಿಂದ ದೇಶಕ್ಕೆ ತುಂಬಾ ಅಡೆತಡೆಯನ್ನು ಉಂಟು ಮಾಡುತ್ತೆ ಮತ್ತು ಐಕ್ಯತೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ ಅನ್ನುವಂತಹ ಉದ್ದೇಶ ಎಲ್ಲಾ ರಾಜಕೀಯ ಧುರೀಣರದು ಮತ್ತು ಈ ದೇಶದ ಪ್ರಜೆಗಳದು ಇತ್ತು ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದರ ಜೊತೆಗೆ ಅನುಚ್ಛೇದ 24 ಹೇಳ್ತಾ ಇದೆ ಏನಂತ ಹೇಳಿ, ಕಾರ್ಖಾನೆಗಳಲ್ಲಿ ಮಕ್ಕಳನ್ನ ನಿಯೋಜನೆಯನ್ನ ಮಾಡುವ ಹಾಗಿಲ್ಲ. ಮಕ್ಕಳ ಹಕ್ಕು ಬಂತಲ್ಲಿ ಕಾರ್ಖಾನೆಗಳಲ್ಲಿ ಮತ್ತು ಇನ್ನಿತರ ಪ್ರದೇಶಗಳಲ್ಲಿ, ಹೇಳ್ತೀನಿ ಅದನ್ನ ಯಾವುದು ಅಂತ ಹೇಳಿ, ಅಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಳ್ಳೋ ಹಾಗಿಲ್ಲ. ಸಾಕಷ್ಟು ಹೋಟೆಲ್ಗಳಲ್ಲಿ ನೋಡಿರ್ತೀರಿ ನೀವು, ತುಂಬಾ ಕಡೆ ನೋಡಿರ್ತೀರ, ಸಣ್ಣ ಮಕ್ಕಳು ಓದುವಂತಹ ಸ್ಥಿತಿ ಅದು, ಆಕ್ಚುಲಿ ಓದುವಂತಹ ಒಂದು ಘಟ್ಟ ಅವರು, ಅದನ್ನ ಬಿಟ್ಟು ಅವರು ಉದ್ಯೋಗವನ್ನ ಮಾಡ್ತಾ ಇರ್ತಾರೆ. ಬಾಲಕಾರ್ಮಿಕರು ಅಂತ ನಾವು ಹೇಳ್ತೀವಿ. ಇವತ್ತಿಗೂ ಸಹ ಭಾರತ 100ಕ್ಕೆ 100ರಷ್ಟು ಬಾಲಕಾರ್ಮಿಕರನ್ನ ತೆಗೆದುಹಾಕೋದ್ರಲ್ಲಿ ಅಥವಾ ಸಂಪೂರ್ಣ ಯಶಸ್ಸನ್ನ ಕಾಣೋದ್ರಲ್ಲಿ ನಾವು ವಿಫಲರಾಗಿದ್ದೇವೆ. ಹೇಳ್ತಾ ಇದ್ದೇವೆ ಸ್ಟಾಟಿಸ್ಟಿಕ್ಸ್ ಇವೆ ಅಂತ ಹೇಳಿ, ಬಟ್ ನಮ್ಮ ಕಣ್ಣ ಮುಂದೆ ಸಾಕಷ್ಟು ನಿದರ್ಶನಗಳನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಅದು ಕೂಡ ಒಂದು ಹಕ್ಕಾಗಿ ನಾವು ಪರಿಗಣಿಸಿದ್ದೀವಿ ಅನ್ನುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ರಕ್ಷಣೋಪಾಯಗಳು ಸಹ ನಮಗೆ ಸಂವಿಧಾನದಿಂದ ದೊರೀತಾ ಇದೆ. ಏನ್ ರಕ್ಷಣೋಪಾಯಗಳು ಸಿಗ್ತಾ ಇವೆ? ಆರ್ಥಿಕ ರಕ್ಷಣೋಪಾಯ ಇದೆ. ಏನಾಗಿದ್ರೆ ಬಜೆಟ್ನಲ್ಲಿ ವಿಶೇಷವಾಗಿ ಈ ಶೋಷಣೆಗೆ ಒಳಗಾಗಿರುವಂತಹ ಜನಾಂಗಕ್ಕೆ ಮೀಸಲಾತಿಯನ್ನ ನೀಡ್ತಾ ಇದ್ದೀವಿ, ಹಣವನ್ನ ತೆಗೆದಿಡ್ತಾ ಇದ್ದೀವಿ. ಒಬಿಸಿ ಅವರಿಗೆ ಇಷ್ಟು ಹಣ ತೆಗೆದಿಡಿ, ಎಸ್ಸಿ ಗುಂಪಿಗೆ ಇಷ್ಟು ಹಣ ತೆಗೆದಿಡಿ, ಮಹಿಳೆಯರಿಗೆ ಮೀಸಲಾತಿ ಇಷ್ಟು ಕೊಡಿ, ಆಕ್ಚುಲಿ ಅವ್ರಿಗೆ ಇಷ್ಟೆಲ್ಲ ಅವಕಾಶಗಳನ್ನು ಮಾಡಿಕೊಡಿ, ಉದ್ಯೋಗಕ್ಕೆ ಹಣವನ್ನು ಮೀಸಲಾಗಿಡಿ, ಓದೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಸೊ ಹಾಗಾಗಿ ಆರ್ಥಿಕವಾಗಿ ಸಬಲೀಕರಣಗೊಳ್ಳಿ ಅನ್ನುವಂತಹ ಕಾರಣಕ್ಕೆ ಬಜೆಟ್ಗಳಲ್ಲಿ ನಾವು ಸಾಕಷ್ಟು ಹಣವನ್ನ ತೆಗೆದಿಡೋದಕ್ಕೆ ಸಂವಿಧಾನ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಅದರ ಜೊತೆಗೆ ಆರ್ಟಿಕಲ್ 23, ಆರ್ಟಿಕಲ್ 24, ಆರ್ಟಿಕಲ್ 46 ವಿಶೇಷವಾಗಿ ಆರ್ಥಿಕ ಸಬಲೀಕರಣಕ್ಕೆ ಒತ್ತನ್ನ ನೀಡ್ತಾ ಇವೆ. ಅದರ ಜೊತೆಗೆ ಶೈಕ್ಷಣಿಕವಾಗೂ ಸಹ ಮತ್ತು ಸಾಂಸ್ಕೃತಿಕವಾಗೂ ಸಹ ರಕ್ಷಣೆಗಳನ್ನು ನೀಡ್ತಾ ಇವೆ ನಮಗೆ ಸಂವಿಧಾನಿಕವಾಗಿ. ಯಾವುದದು ಏನ್ ಹೇಳ್ತಾ ಇವೆ ಅಂದ್ರೆ, ವಿಶೇಷವಾಗಿ ಈ ಶೋಷಣೆಗೆ ಒಳಗಾಗಿರುವಂತವರಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ರಿಸರ್ವೇಷನ್ ಸೀಟ್ಸ್ಗಳನ್ನ ಇಟ್ಟಿದ್ದೀವಿ. ನೀವು 100 ಸೀಟ್ ಇದ್ರೆ 15% ಅಷ್ಟು ಈ ಗುಂಪಿಗೆ ಇಡಬೇಕು, ಒಬಿಸಿಗೆ ಉಳಿದ 15% ಅನ್ನ ಇಡಬೇಕು, ಮೈನಾರಿಟಿಗಳಿಗೆ 10% 5% ಅನ್ನ ಇಡಬೇಕು. ಹೀಗಾಗಿ ಎಲ್ಲಾ ಗುಂಪುಗಳಿಗೂ ವಿಶೇಷವಾಗಿರತಕ್ಕಂತಹ ರಿಸರ್ವೇಷನ್ ಅನ್ನ ಅಡ್ಮಿಷನ್ ಕೊಡೋದಕ್ಕೆ, ಅದು ಟೆಕ್ನಿಕಲ್ ಕಾಲೇಜ್ ಆಗಿರಲಿ, ಮೆಡಿಕಲ್ ಕಾಲೇಜ್ ಆಗಿರಲಿ, ಎಂಜಿನಿಯರಿಂಗ್ ಕಾಲೇಜ್ ಆಗಿರಲಿ, ಅಥವಾ ಸಾಮಾನ್ಯ ಕೋರ್ಸ್ಗಳಲ್ಲಾಗಿರಲಿ, ಎಲ್ಲಾ ಕಡೆ ಆ ತರದ ಒಂದು ರಿಸರ್ವೇಷನ್ ಅನ್ನ ನಾವು ಮಾಡ್ಕೊಂಡಿದ್ದೀವಿ. ಅದು ಆರ್ಟಿಕಲ್ 15 ಹೇಳುತ್ತೆ. ಅದರ ಜೊತೆಗೆ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಪ್ರಾತಿನಿಧ್ಯವನ್ನ ನೀಡಿದ್ದಾರೆ. ಅಲ್ಪಸಂಖ್ಯಾತರು ಯಾರು ಅಂತ ಹೇಳಿದ್ರೆ, ಮೈನಾರಿಟೀಸ್ ಅಂತ ನಾವೇನ್ ಹೇಳ್ತೀವೋ, ಭಾಷೆಯನ್ನ ಆಧಾರವಾಗಿಟ್ಕೊಂಡು ನೀಡಿರುವಂತಹ ಒಂದು ಗುಂಪು, ಭಾಷೆ ಆಗಿರ್ಬೋದು ಅಥವಾ ಅವರ ರಿಲಿಜನ್ ಅಂತ ನಾವೇನ್ ಹೇಳ್ತೀವಿ, ಧರ್ಮ. ಧರ್ಮ ಮತ್ತು ಭಾಷೆಯನ್ನ ಆಧಾರವಾಗಿಟ್ಕೊಂಡು ನೀಡಿರುವಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಸವಲತ್ತು. ಮುಸ್ಲಿಮ್ಸ್ ಮೈನಾರಿಟಿ, ಅವರು ಧರ್ಮ ಮತ್ತು ಅವರು ಭಾಷೆ ಬೇರೆ ಆಗಿದೆ. ಕ್ರಿಶ್ಚಿಯನ್ಸ್ ಒಂದು ಮೈನಾರಿಟಿ ಗುಂಪು ನಮ್ಮ ದೇಶದಲ್ಲಿ, ಅವರು ಧರ್ಮ ಅವರ ಭಾಷೆ ಬೇರೆ ಆಗಿದೆ. ಬೌದ್ಧರ ಒಂದು ಗುಂಪಿದೆ, ಆಮೇಲೆ ಜೈನರ ಒಂದು ಗುಂಪಿದೆ. ಸೊ ಹೀಗಾಗಿ ಬೇರೆ ಬೇರೆ ಮೈನಾರಿಟಿಗಳ ಗುಂಪುಗಳು ಸಹ ನಮ್ಮಲ್ಲಿವೆ. ಅವರ ಧರ್ಮ ಮತ್ತು ಭಾಷೆಯನ್ನು ಆಧಾರವಾಗಿಟ್ಟುಕೊಂಡು ಸಹ ಸಂವಿಧಾನದಲ್ಲಿ ವಿಶೇಷ ಸ್ಥಾನಮಾನಗಳನ್ನ ಕಲ್ಪಿಸಿಕೊಡಲಾಗಿದೆ. ಅದು ಶಿಕ್ಷಣಕ್ಕೂ ಮತ್ತು ಆರ್ಥಿಕ ಅಭಿವೃದ್ಧಿಗೂ ಅಂತ ನಾವು ಹೇಳ್ತೀವಿ. ಅದರ ಜೊತೆಗೆ ರಾಜಕೀಯ ವ್ಯವಸ್ಥೆ ಸಬಲೀಕರಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇತ್ತೀಚೆಗೆ ನೀವು ನೋಡ್ತಾ ಇದ್ರೆ ಏನಂತ ಹೇಳಿ,
33% ಹೆಣ್ಣು ಮಕ್ಕಳಿಗೆ ಸ್ಥಾನ ಸಿಗಬೇಕು ಲೋಕಸಭೆಯಲ್ಲಿ ಅಂತ ಚರ್ಚೆ ಆಯಿತು. ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ. ಈಗ 500 ಸುಮಾರು 150-160 ಜನ ಎಂಪಿಗಳು ಹೋಗ್ತಾರೆ ಈಗ ಹೆಣ್ಣು ಮಕ್ಕಳಾಗಿ. ಇತ್ತೀಚೆಗೆ ನೋಡಿದ್ವಿ ನಾವು ಏನಂತೇಳಿ, ರಾಜ್ಯ ಸರ್ಕಾರದಲ್ಲೂ ಸಹ 30% 33%ಕ್ಕೆ ಉದ್ಯೋಗಗಳನ್ನು ನೀಡಬೇಕು ಅನ್ನುವಂಥ ಜಾರಿಯಾಗಿದೆ ಈಗ ಕಡೆಗೆ. ಸೊ ಇನ್ನು ಮುಂದೆ ಒಂದು 100 ಸ್ಯಾಂಕ್ಷನ್ ಆದರೆ, 100 ಅಪಾಯಿಂಟ್ಮೆಂಟ್ ಕರೆದ್ರೆ 33 ಜನ ಮಹಿಳೆಯರಿಗೆ ಅವಕಾಶ ಸಿಗುತ್ತೆ. ಬರೀ 33 ಅಷ್ಟೇ ಅಲ್ಲ, ಬೇರೆ ಕ್ಯಾಟಗರಿಯಲ್ಲೂ ನೀವು ಕಾಂಪೀಟ್ ಅನ್ನ ಮಾಡಬಹುದು, ಜನರಲ್ ಮೇಲೂ ಸಹ ನೀವು ಹೋಗ್ಬೋದು. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಹೆಚ್ಚೆಚ್ಚು ಹೆಣ್ಣು ಮಕ್ಕಳಿಗೆ ಉದ್ಯೋಗದಲ್ಲಿ ಅವಕಾಶಗಳನ್ನು ಸಿಗುತ್ತೆ. ಅದಾಗಿರೋದು ಯಾವುದರಿಂದ? ಸಂವಿಧಾನದಿಂದ. ಸಂವಿಧಾನವನ್ನು ನಾವು ಒಪ್ಪಿಕೊಂಡಿರೋದ್ರಿಂದ ಮತ್ತು ಸಂವಿಧಾನದಲ್ಲಿ ಹಕ್ಕುಗಳನ್ನು ನಮಗೆ ನೀಡಿರುವುದರಿಂದ. ಅದರ ಜೊತೆಗೆ ಕೆಲವೊಂದು ಸೇವೆಗೂ ಸಹ ರಕ್ಷಣೋಪಾಯಗಳನ್ನು ಕೊಟ್ಟಿದೆ ಸರ್ವಿಸ್ ಮಾಡೋದಕ್ಕೆ. ಏನ್ ಸರ್ವಿಸ್ ಅನ್ನ ಮಾಡ್ಬೋದು ನಾವು? ಉದ್ಯೋಗವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳುತ್ತೆ ಆರ್ಟಿಕಲ್ 1. ಅದು ರಾಜ್ಯ ಸರ್ಕಾರದ ಯಾವುದೇ ಆಫೀಸ್ಗಳಲ್ಲಾಗಿರಲಿ, ಆ ಎಲ್ಲ ಆಫೀಸ್ಗಳಲ್ಲಿ ಉದ್ಯೋಗದಲ್ಲಿ ಮೀಸಲಾತಿಯನ್ನ ನೀಡಬೇಕು. ಬೇರೆ ಬೇರೆ ಶೋಷಿತ ವರ್ಗದವರಿಗೆ ಅನ್ನುವಂಥದ್ದಿದೆ. ಅದ್ರ ಜೊತೆಗೆ ಪ್ರಮೋಷನ್ ಅಲ್ಲೂ ಸಹ ಅವಕಾಶ ಇದೆ. ಇಷ್ಟು ಪ್ರಮೋಷನ್ಗಳು ಆಗ್ಬೇಕಾದ್ರೆ ಶೋಷಿತ ವರ್ಗದವರಿಗೆ 1% ಅನ್ನ ನೀವು ನೀಡಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಶೋಷಿತ ವರ್ಗ ಅಂದ್ರೆ ಬರೀ SC ST ಅಷ್ಟೇ ಅಲ್ಲ, OBCಗಳು ಶೋಷಿತ ವರ್ಗದಲ್ಲಿ ಬರ್ತಾರೆ, ಮೈನಾರಿಟೀಸ್ ಅಲ್ಲೂ ಶೋಷಿತ ವರ್ಗದಲ್ಲಿ ಬರ್ತಾರೆ, ವಿಶೇಷವಾಗಿ ಹೆಣ್ಣು ಮಕ್ಕಳು ಸಹ ಶೋಷಿತ ವರ್ಗದವರಾಗ್ತಾರೆ. ತಿಳ್ಕೊಂಡಿದ್ವಿ, ಶೋಷಿತ ವರ್ಗ ಅಂತ ನಾನು ಸಂಬೋಧಿಸಿದ್ರೆ ಇವರೆಲ್ಲರೂ ಬರ್ತಾರೆ. ಹಾಗಾಗಿ ಶೋಷಿತ ವರ್ಗದವರ ಗುಂಪು ಬಹಳ ದೊಡ್ಡದಿದೆ ನಮ್ಮ ದೇಶದಲ್ಲಿ. ಅವರೆಲ್ಲರ ಪ್ರಾತಿನಿಧಿತ್ವನ ನಾನು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ಗುಂಪುಗಳಿಗೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಕೂಡ ಮಾಡಿದ್ದಾರೆ, ಒಂದು 5%. ಬೇರೆಯವರಿಗೆಲ್ಲ 50% ಇದ್ರೆ ಅವರಿಗೆ ಪರೀಕ್ಷೆಯಲ್ಲಿ 45% ಪಾಸ್ ಆದ್ರೆ ಸಾಕು ಅನ್ನುವಂಥದ್ದು. ಕಾರಣ ಶೋಷಣಕ್ಕೆ ಒಳಗಾಗಿದ್ದಾರೆ ಅಂತ. ದಡ್ರು ಅನ್ನುವಂಥದ್ದಲ್ಲ, ಅದನ್ನ ತಪ್ಪಾಗಿ ಬಿಂಬಿಸ್ತಾ ಇದೀವಿ ನಾವು. ಶೋಷಣೆಗೆ ಒಳಗಾಗಿದ್ದಾರೆ, ಕಲಿಯೋದಕ್ಕೆ ಅನುವು ಮಾಡಿಕೊಡೋದಕ್ಕೆ ಮತ್ತು ಅವರ ಸಬಲೀಕರಣ ಮಾಡೋದಕ್ಕೆ ಆ ಥರದ ಒಂದು ಪ್ರಯತ್ನ. ಹಾಗಾಗಿ ಆರ್ಟಿಕಲ್ 335 ಅದನ್ನ ಹೇಳುತ್ತೆ. ಅದರ ಜೊತೆಗೆ ಕೆಲವೊಂದು ಆಯೋಗಗಳನ್ನು ಸಹ ರಚಿಸಿದ್ದೀವಿ ನಾವು ಭಾರತದಲ್ಲಿ. ಅದು ಕೂಡ ಸಾಂವಿಧಾನಿಕವಾಗಿ ರಚನೆಯಾಗಿರ್ತಕ್ಕಂಥ ಆಯೋಗಗಳು. ಯಾವ ಆಯೋಗಗಳಿವೆ? ಅನುಸೂಚಿತ ಜಾತಿಗಳು ಮತ್ತು ಪಂಗಡಗಳ ರಾಷ್ಟ್ರೀಯ ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಹೇಳ್ತೀವಿ. ಆ ಆಯೋಗ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಭಾರತದಲ್ಲಿ ಏನೆಲ್ಲ ಪ್ರಗತಿ ಹೊಂದುತ್ತಾ ಇದ್ದಾರೆ ಈ ಗುಂಪುಗಳು, ಆ ಗುಂಪುಗಳ ಪ್ರಗತಿಯನ್ನ ಪ್ರತಿ ವರ್ಷ ಪ್ರೆಸಿಡೆಂಟ್ಗೆ ಒಂದು ರಿಪೋರ್ಟ್ ಕೊಡುತ್ತೆ. ಎಷ್ಟೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇವೆ, ಬಜೆಟ್ ಎಷ್ಟು ಅಲೋಕೇಟ್ ಆಗಿತ್ತು, ಎಷ್ಟು ಜನರಿಗೆ ರೀಚ್ ಆಗಿದೆ, ಎಷ್ಟು ಸಬಲೀಕರಣವನ್ನು ಹೊಂದಿದ್ದಾರೆ ಅನ್ನುವಂತಹ ವರದಿಯನ್ನ ಪ್ರತಿ ವರ್ಷ ಪ್ರೆಸಿಡೆಂಟ್ಗೆ ಆಯೋಗ ವರದಿಯನ್ನ ನೀಡುತ್ತೆ. ಅದ್ರ ಜೊತೆಗೆ ಒಂದಿಷ್ಟು ಕಾಯ್ದೆಗಳ ಮುಖಾಂತರ ಸಹ ಇದೆ ನಾವು ಅಧಿಕಾರವನ್ನ ಕೊಟ್ಟಿದ್ದೀವಿ ಜನರಿಗೆ, ಕಾಯ್ದೆಗಳನ್ನ ರಚಿಸ್ಕೊಂಡಿದ್ದೀವಿ. ಆಕ್ಟ್ಸ್ ಅಂತ ಹೇಳ್ತೀವಿ, ಆಕ್ಟ್ ಬ್ರಿಟಿಷರು ಆಕ್ಟ್ಸ್ಗಳನ್ನ ಮಾಡ್ತಾ ಇದ್ರು, ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ, ಶೋಷಣೆ ಮಾಡೋದಕ್ಕೆ ಆಕ್ಟ್ಸ್ಗಳನ್ನ ಮಾಡಿದ್ರು. ಸೊ ಅದೇ ರೀತಿಯಾಗಿ ಭಾರತದಲ್ಲಿ ನಾವೇನ್ ಮಾಡ್ತಾ ಇದೀವಿ ಈಗ, ಆ ಶೋಷಣೆಯನ್ನ ತೆಗೆದುಹಾಕೋದಕ್ಕೆ ಆಕ್ಟ್ಸ್ಗಳನ್ನ ಮಾಡ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ ಲಾಜಿಕ್. ಮೊದಲು ಕಸ್ಕೊಳ್ಳೋದಕ್ಕೆ ಒಂದೇ ಆಕ್ಟ್ ಹೇಳ್ತೀನಿ ನಿಮ್ಗೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಒಂದು ಆಕ್ಟ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ನೆನಪಿದೆ. ಕಾರಣ ಏನು? ಶೋಷಣೆಗೆ ಒಳಪಡಿಸೋದಕ್ಕೆ, ಅಧಿಕಾರವನ್ನ ಕಸ್ಕೊಳ್ಳೋದಕ್ಕೆ. ಬಟ್ ನಾವು ಸ್ವತಂತ್ರ ಆದ್ಮೇಲೆ ಅಧಿಕಾರವನ್ನ ವಾಪಸ್ ಕೊಡೋದಕ್ಕೆ ಆಕ್ಟ್ಗಳನ್ನ ಮಾಡ್ಕೊತಾ ಇದ್ದೀವಿ. ಅದರಲ್ಲಿ ಕೆಲವೊಂದು ಆಕ್ಟ್ಸ್ಗಳನ್ನ ಹೇಳ್ತಾ ಬರ್ತೀನಿ. ಒಂದು ಅಸ್ಪೃಶ್ಯತಾ ನಿರ್ಮೂಲನಾ ಕಾಯಿದೆ ಅಂತ ಹೇಳ್ತೀವಿ. ಅದು 1955 ಬಂದಿರುವಂತ ಆಕ್ಟ್. ಅದರ ಅರ್ಥ ಅಷ್ಟೇ, ಸಾಮಾಜಿಕ ಸ್ಥಳಗಳಲ್ಲಿ ಜಾತಿಯನ್ನ ಆಧಾರವಾಗಿಟ್ಟುಕೊಂಡು ಅಸ್ಪೃಶ್ಯರು ಅನ್ನುವಂತಹ ವಿಚಾರವನ್ನ ಅಥವಾ ಆ ಕಾರ್ಯವನ್ನ ಅಥವಾ ತೋರಿಸಬಾರದು ಅನ್ನುವಂತಹ ಒಂದು ಆಕ್ಟ್. ಸಾಮಾಜಿಕ ಸ್ಥಳಗಳಲ್ಲಿ ನಾವು ಆಹಾರವನ್ನ ನೀರನ್ನ ಹಂಚಿಕೊಳ್ಳುವಂಥದ್ದಿದೆ, ಅಥವಾ ದೇವಸ್ಥಾನಗಳಲ್ಲಿ ಎಲ್ಲರೂ ಹೋಗುವಂಥದ್ದಿದೆ. ಜಾತಿಯನ್ನ ಆಧಾರವಾಗಿಟ್ಕೊಂಡು ಅಥವಾ ಅಸ್ಪೃಶ್ಯರು ಅನ್ನುವಂತಹ ಕಾರಣಕ್ಕೆ ಅಲ್ಲಗಳೆಯುವ ಹಾಗಿಲ್ಲ, ಇದು ಆಕ್ಟ್ ಹೇಳ್ತಾ ಇದೆ. ಆದ್ರೆ ಇವತ್ತಿಗೂ ಸಹ ನಿಮಗೆ ಗೊತ್ತಿರಲಿ, ಇತ್ತೀಚೆಗೆ ಬಂದಿರುವಂಥದ್ದು ಹಾಸನ